ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಬಸವನ ಆ ಒಂದು ಕಳ್ಳತನದನ್ನು ಕೂಡ ಹಿಡಿಯಲಿಕ್ಕೆ ಇವತ್ತಿನ ತನಕ ಆಗಲಿಲ್ಲ. ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಟಾಯ್ಲೆಟ್ ಕಟ್ಟಲಿಕ್ಕೂ ಆಗಲಿಲ್ಲ. ಅವರಿಗೆ ಮಾತೃಪಕ್ಷದ ಬಗ್ಗೆ ಇನ್ನೂ ಕೂಡ ಮಮತೆ ಇರಬೇಕು ಅಂತ ಕಾಣುತ್ತೆ. ಮತ್ತೆ ಗರ್ವಾಪಸಿ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅವರ ಈಗಿನ ನಡವಳಿಕೆಯನ್ನು ನೋಡಿದಾಗ. ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದು ಬಹುಮತವನ್ನು ಹೊಂದಿ ಇವತ್ತು ಆಡಳಿತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಇವತ್ತು ಭಯದ ವಾತಾವರಣದಲ್ಲಿ ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನಿನ್ನೆ ದಿವಸ ಕಾಲೇಜ್ ವಿದ್ಯಾರ್ಥಿನಿ ಹುಬ್ಬಳ್ಳಿಯ ಪ್ರಬುದ್ಧ, ಮೊನ್ನೆ ದಿವಸ ಅಂಜಲಿ ಹಿರೇಮಠ್, ಅದಕ್ಕೆ ಹಿಂದೆ ಪುತ್ತೂರಿನ ಆ ಪೊಲೀಸ್ ಸ್ಟೇಷನ್ನಲ್ಲಿ ಮರಣದಂತಹ ಗೌರಿ, ಹೀಗೆ ನಿರಂತರವಾಗಿ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಆ ಮಹಿಳೆಯರ ಕಗ್ಗೊಲೆಗಳು ದಿನನಿತ್ಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬಹುಶಃ ನಾನು ಕಂಡುಕೊಂಡಾಗೆ ನಿನ್ನೆ ದಿವಸ ಮಡಿಕೇರಿಯಲ್ಲಿ ಇನ್ನೊಂದು ಘಟನೆ ಆಗಿತ್ತು. ಎಲ್ಲಿ ನೋಡಿದ್ರು ಇವತ್ತು ಈ ಕರ್ನಾಟಕದ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಇವತ್ತು ಇಂಥ ಹತ್ಯೆಗಳು ನಿರಂತರವಾಗಿ ಆಗ್ತಾ ಇರಬೇಕಿದ್ರೆ ಕರ್ನಾಟಕದ ಗೃಹ ಇಲಾಖೆ ನಿದ್ದೆ ಮಾಡ್ತಾ ಇದೆಯೋ? ಅಲ್ಲ, ಸರ್ಕಾರ ಇವತ್ತು ಜನರ ಜೀವ ರಕ್ಷಣೆ ಮಾಡಲಿಕ್ಕೆ ವಿಫಲ ಆಗಿದೆ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತಾಡುವಂಥ ಒಂದು ಹಂತಕ್ಕೆ ಮತ್ತೆ. ಕೇವಲ ಮಹಿಳೆಯರ ಹತ್ಯೆ ಸಾರ್ವಜನಿಕವಾಗಿ ಬರ್ಬರವಾಗಿ ಬೇರೆ ಬೇರೆ ರೀತಿಯಿಂದ ಹತ್ಯೆ ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಗೋಕಳ್ಳತನ, ಗೋ ದರೋಡೆ, ಉದಾಹರಣೆಗೆ ಹೇಳದಿದ್ದರೆ ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಬಸವನ ಆ ಒಂದು ಕಳ್ಳತನದನ್ನು ಕೂಡ ಹಿಡಿಯಲಿಕ್ಕೆ ಇವತ್ತಿನ ತನಕ ಆಗಲಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಗೂಂಡಾಗೇರಿ ಹಾಕಿ ಏನು ಗಡಿಪಾರು ಕೇಸ್ಗಳನ್ನು ಹಾಕಿ ಆಗ ಅವರನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಯನ್ನು ಗಮನ ಮಾಡುವಂಥ ಕೆಲಸ ಮತ್ತೊಂದು ಕಡೆಯನ್ನು ಮಾಡ್ತಾ ಇದೆ. ಹೀಗೆ ಕರ್ನಾಟಕದಲ್ಲಿ ನಿರಂತರವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ನೂರಕ್ಕೆ ನೂರು ಕೆಟ್ಟು ಹೋಗಿದೆ. ಜನಸಾಮಾನ್ಯರ ಬದುಕು ಬರ್ಬರ ಆಗುವಂಥ ಒಂದು ಹಂತಕ್ಕೆ ಮುಟ್ಟಿದೆ. ಇನ್ನೊಂದು, ಕಳೆದ ಒಂದು ವರ್ಷದಿಂದ ನಾವೆಲ್ಲ ಭಾರಿ ನಿರೀಕ್ಷೆಯಲ್ಲಿದ್ದೆವು. 135 ಶಾಸಕರಿಗೂ ಹೆಚ್ಚು ಬಹುಮತವನ್ನು ಕರ್ನಾಟಕದ ಜನತೆ ಕೊಟ್ಟಿದ್ದರು. ಕರ್ನಾಟಕ ಒಂದು ಗ್ರಾಮ ಸ್ವರಾಜ್ಯದ ರಾಮರಾಜ್ಯ ಆಗ್ಬೋದು, ಒಳ್ಳೆ ಅಭಿವೃದ್ಧಿ ಆಗ್ಬೋದು ಅಂತೇಳಿ. ಆದರೆ ನಾನು ಕಂಡುಕೊಂಡಾಗಿ ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಟಾಯ್ಲೆಟ್ ಕಟ್ಟಲಿಕ್ಕೂ ಆಗಲಿಲ್ಲ, ಒಂದು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೂ ಆಗಲಿಲ್ಲ, ಒಂದು ಶಾಲೆ ಕಟ್ಟಡ ಕಟ್ಟುದು ಬಿಡಿ, ಆ ಶಾಲಾ ಕಟ್ಟಡಗಳ ಅಂಗನವಾಡಿಗಳ ರಿಪೇರಿ ಮಾಡಲಿಕ್ಕೂ ಈ ಸರ್ಕಾರಕ್ಕೆ ಹಣದ ಕೊರತೆ ಇವತ್ತು ಕಾಣ್ತಾ ಇದೆ ಮತ್ತು ಇಚ್ಛಾಶಕ್ತಿಯ ಕೊರತೆ ಕೂಡ ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಜನಸಾಮಾನ್ಯರ ಬದುಕು ಹೇಗಿದೆ ಅಂದರೆ, ಈ ಸಮಾಜದಲ್ಲಿ ದಿನಕೂಲಿ ಕಾರ್ಮಿಕರಾಗಿ ಕನಿಷ್ಠ ವೇತನ ಹೊಂದಿ ಕೆಲಸ ಮಾಡುತ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟದ ಅಡುಗೆ ಕಾರ್ಯಕರ್ತರು, ಇಂದಿರಾ ಕ್ಯಾಂಟೀನಲ್ಲಿ ಅಡಿಗೆ ಬೇಯಿಸುವಂಥ ಆ ನೌಕರರು, ನಮಗೆಲ್ಲ ತುರ್ತು ಸೇವೆಯನ್ನು ಒದಗಿಸುವಂಥ 108 ವಾಹನದಲ್ಲಿ ಚಾಲಕರಾಗಿ ಅಲ್ಲಿ ಆರೋಗ್ಯ ಸೇವೆ ಮಾಡುವಂಥ ಕಾರ್ಯಕರ್ತರು, ಇವರಿಗೆ ವೇತನ ಕೊಡಲಿಕ್ಕೂ ಈ ಸರ್ಕಾರಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಇಂಥ ಒಂದು ಹಂತದಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಇದೆ. ನಾನು ನೋಡಿದಾಗೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಇವತ್ತು ಪಾಕಿಸ್ತಾನದ ಆ ಒಂದು ಆರ್ಥಿಕ ಸ್ಥಿತಿಯ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ಖಂಡಿತ ನಾವು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇಲ್ಲ. ಅದನ್ನು ಖಂಡಿತ ಸಮರ್ಥನೆ ಮಾಡಲಿಕ್ಕೆ ಬಹುಶಃ ಸರ್ಕಾರಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಕಳೆದ 3-4 ವರ್ಷದಲ್ಲಿ BJP ಸರ್ಕಾರ ಆಡಳಿತ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇತ್ತು, ಈಗಲೂ ಅದೇ ನಡೀತಾ ಇದೆ. ಅದಕ್ಕೆ ಹಣ ಕೊಡಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ. ಗುತ್ತಿಗೆದಾರರು ಇವತ್ತು ದಿನನಿತ್ಯ ತಮ್ಮ ಬಿಲ್ಲಿಗಾಗಿ ಅಲೆದಾಡುವಂಥ ಪರಿಸ್ಥಿತಿ ಕೂಡ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಒಂದು ಸರ್ಕಾರ ಯಾರ ಬಗ್ಗೆ ಗಮನ ಕೊಡಬೇಕು ಅಂದರೆ ಬಡತನ ರೇಖೆಗಿಂತ ಕೆಳಗಿನವರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು,
ರೈತರು ಇವರಿಗ ಇವರ ಆ ಒಂದು ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಇವತ್ತು ಕರ್ನಾಟಕದ ರೈತರು ಹೇಗಿದ್ದಾರೆ ಅಂದರೆ, ಕಳೆದ 7 ತಿಂಗಳಿಂದ ಆ ಹಾಲು ಏನು ಮಾರಾಟ ಮಾಡಿ ಜೀವನ ಮಾಡುವಂಥ ಹಾಲು ಉತ್ಪಾದಕರಿಗೆ 7 ತಿಂಗಳಿಂದ ಸರ್ಕಾರ ಆ ಒಂದು ಸಹಾಯಧನವನ್ನು ಕೊಟ್ಟಿಲ್ಲ. ಹಿಂದೆ ಯಡಿಯೂರಪ್ಪನವರು ಇರುವಾಗ ಕೇಂದ್ರದ ಮೋದಿ ಸರ್ಕಾರ ಏನು ಕಿಸಾನ್ ಸಮ್ಮಾನ್ ನಿಧಿ ತಂದಿತ್ತು, 6,000 ಕೇಂದ್ರ ಸರ್ಕಾರ, 4,000 ರಾಜ್ಯ ಸರ್ಕಾರ ಕೊಟ್ಟಿತ್ತು. 1 ವರ್ಷದಿಂದ ಆ 4,000 ಕೊಡುವುದನ್ನು ನಿಲ್ಲಿಸಿ ರೈತರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನು ತಂದಿತ್ತು. 6,000 ರಿಂದ 11,000 ತನಕ ರೈತರಿಗೆ ವಿದ್ಯಾನಿಧಿಯನ್ನು ಕೊಡುವಂತೆ ಕೆಲಸ ಮಾಡಿತ್ತು, ಅದನ್ನು ನಿಲ್ಲಿಸುವಂತೆ ಕೆಲಸ ಮಾಡಿತ್ತು. ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತೇಳಿ ಬಜೆಟಲ್ಲಿ ಘೋಷಣೆ ಮಾಡಿದರು. ಇಷ್ಟು ತನಕ ಸಾಲ ಮನ್ನಾ ಮಾಡೋದು ಬಿಡಿ, ಕೇಂದ್ರದ ಪರಿಹಾರ ದುಡ್ಡು ಬಂದರೆ ಅದನ್ನು ಆ ರೈತರ ಸಾಲಕ್ಕೆ ವಜಾ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಜೆಟ್ನಲ್ಲಿ ಇನ್ನೊಂದು ಘೋಷಣೆ ಮಾಡಿದರು. ನಾನು ಕೂಡ ಸಂತೋಷಪಟ್ಟಿದ್ದೆ, ಒಬ್ಬ ರೈತನಾಗಿ ಒಬ್ಬ ಸಹಕಾರಿಯಾಗಿ. ಯಾರು ರೈತರಿದ್ದಾರೋ ಅವರು ಅಲ್ಪಾವಧಿ ಸಾಲ, ಬೆಳೆ ಸಾಲ ಪಡ್ಕೊಳ್ಬೇಕಿದ್ರೆ 3 ಲಕ್ಷ ತನಕ 0% ಕೊಡ್ತಾ ಇದ್ದೆ, ಅದನ್ನು 5 ಲಕ್ಷ ತನಕ ಹೆಚ್ಚಿಸಬೇಕು. ಮಧ್ಯಮಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ 3% 10 ಲಕ್ಷ ಕೊಡುವಂಥದ್ದನ್ನು 15 ಲಕ್ಷ ಹೆಚ್ಚಿಸ್ತೇವೆ ಅಂತೇಳಿ ಬಜೆಟಲ್ಲಿ ಘೋಷಣೆ ಮಾಡಿದರು. 5/9/2023 ಸರ್ಕಾರಿ ಆದೇಶವನ್ನು ಮಾಡ್ತಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೂಡ ಆದೇಶವನ್ನು ಎಲ್ಲ ನಮ್ಮ ಫ್ಯಾಕ್ಸ್ಗಳಿಗೆ ಕೊಡ್ತದೆ. ಆದರೆ ಸೆಪ್ಟೆಂಬರಿಂದ ಇವತ್ತು ನಾವು ಮೇಲಿದ್ದೇವೆ, ಇಲ್ಲಿ ತನಕ ಅದು ಜಾರಿಯಾಗಲಿಲ್ಲ. ಸರ್ಕಾರದ ಆದೇಶ, ಬಜೆಟ್ ಘೋಷಣೆ ಎಷ್ಟು ಅನುಷ್ಠಾನ ಆಗಿದೆ ಅಂತ ಹೇಳೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅದರ ಜೊತೆಯಲ್ಲಿ ಇವತ್ತು ಪುತ್ತೂರಿನಲ್ಲಿ ನಾವು ನೋಡಿದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಒಬ್ಬ ಸರ್ಕಾರದ ಜನಪ್ರತಿನಿಧಿ, ಒಬ್ಬ ಶಾಸಕರ ಸೂಚನೆಯನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಪುತ್ತೂರು ನಗರಸಭೆಯ ಆ ಒಂದು ಜಲಸಿರಿ ಯೋಜನೆಯ ಅವ್ಯವಸ್ಥೆ, ಚರಂಡಿಗಳ ರಿಪೇರಿ, ಮರಗಳ ಆ ಸವರಿಕೆ, ಗೆಲ್ಲು ಸವರಿಕೆ ಇತ್ಯಾದಿಗೆ ಶಾಸಕರು ಹೇಳ್ತಾರೆ ಇದು ಆಗದೇ ಇದ್ದರೆ ನಾನು ನಗರಸಭೆಯ ಎದುರುಗಡೆ ಪ್ರತಿಭಟನೆ ಮಾಡ್ತೇನೆ ಅಂತ. ಅಂದರೆ ಇವತ್ತು ಅಧಿಕಾರಿಗಳು ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಜನಪ್ರತಿನಿಧಿಗೂ ಅವರು ಇವತ್ತು ಕಿವುಡೆ ಕಮ್ಮತ್ತಿನ ಆ ಒಂದು ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಬಹುಶಃ ನಮ್ಮ ಶಾಸಕರೇ ನಾನು ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳೋದು ಒಂದು ಉದಾಹರಣೆ ಅಂತ ಹೇಳಿ ಬರ್ತಾರೆ. ಇವತ್ತು 1,000+ ಜನ ಪುತ್ತೂರಿನಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ನಮಗೆ ನಾವು 10-6 ವರ್ಷದಿಂದ ಸರ್ಕಾರಿ ಜಮೀನಲ್ಲಿ ಕೃಷಿ ಮಾಡಿ ಸಾಗುವಳಿ ಮಾಡಿ ಜೀವನ ನಿರ್ವಹಣೆ ಮಾಡುವಂಥದ್ದನ್ನು ನಮಗೆ ಸಕ್ರಮೀಕರಣಗೊಳಿಸಬೇಕು, ಸಾಗುವಳಿ ಚೀಟಿ ಕೊಡಬೇಕು ಅಂತ. ಕಳೆದ 1 ವರ್ಷದಿಂದ ಒಂದೇ ಒಂದು ಅಕ್ರಮ ಸಕ್ರಮ ಸಮಿತಿಯ ಸಭೆಗಳಾಗಲಿಲ್ಲ, ಯಾವುದೇ ಒಂದು ಸಾಗುವಳಿ ಚೀಟಿಯನ್ನು ಕೊಡುವಂಥ ಸಂಗತಿ ಆಗಲಿಲ್ಲ. ಹಿಂದಿನ ಸರ್ಕಾರ, ಹಿಂದಿನ ಶಾಸಕರು ಏನು ಆ ಒಂದು ಸಿಟ್ಟಿಂಗ್ ಮಾಡಿ ಸಭೆ ಮಾಡಿ ಸಾಗುವಳಿ ಚೀಟಿಗೆ ಸಂಬಂಧಪಟ್ಟ ಹಾಗೆ ಕಮಿಟಿಯಲ್ಲಿ ಇಟ್ಟು ಮಂಜೂರು ಮಾಡಿದರೆ ಅದನ್ನು ಕೊಡುವುದನ್ನು ಬಿಟ್ಟರೆ 1 ವರ್ಷದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಇಂಥ ರೈತರಿಗೆ, ಅಕ್ರಮ ಸಕ್ರಮ ಅರ್ಜಿದಾರರಿಗೆ ನ್ಯಾಯ ಕೊಡುವ ಕೆಲಸವನ್ನು ಕೂಡ ಇವತ್ತು ಈ ಭಾಗದಲ್ಲಿ ಮಾಡಲಿಲ್ಲ. ಈ ರೀತಿಯಾಗಿ ಒಟ್ಟು ಪುತ್ತೂರು ನಗರದಲ್ಲಿ ಇವತ್ತು ಒಂದಷ್ಟು ಜ್ವಲಂತ ಸಮಸ್ಯೆಗಳಿವೆ. ಗುಂಡಿ ಬಿದ್ದಂಥ ರಸ್ತೆಗಳಿಗೆ ಇವತ್ತು ಯಾವುದೇ ಕಾಯಕಲ್ಪ ಮಾಡಲಿಲ್ಲ. ಮೊನ್ನೆ ತನಕ ಕುಡಿಯುವ ನೀರಿನ ಸಮಸ್ಯೆ ಪ್ರತಿಯೊಂದು ಕಡೆ ಇತ್ತು. ತಾವು ಉಲ್ಲೇಖ ಮಾಡ್ಬೋದು, ಕಳೆದ 1.5 ತಿಂಗಳಿಂದ ಕೇಂದ್ರ ಸರ್ಕಾರದ ಆ ಒಂದು ಚುನಾವಣೆಯ ನಿಮಿತ್ತ, ಲೋಕಸಭಾ ಚುನಾವಣೆ ನಿಮಿತ್ತ ನೀತಿ ಸಂಹಿತೆ ಇತ್ತು ಅಂತೇಳಿ. ಅದಕ್ಕೆ ಮೊದಲು ಈ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಎಷ್ಟು ಗಮನ ಕೊಟ್ಟಿದ್ದಾರೆ, ಈ ಸಮಸ್ಯೆಗೆ ಏನು ಪರಿಹಾರವನ್ನು ಕಂಡುಕೊಂಡಿದ್ದಾರೆ,
ಇದರ ಬಗ್ಗೆ ಕೂಡ ಇವತ್ತು ಜನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸ್ಥಳೀಯಾಡಳಿತ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಅಲ್ಲಿಯ ಜನರ ಆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು ಅಂತೇಳಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಹೀಗೆ ಬೇರೆ ಬೇರೆ ಆ ಆಡಳಿತ ವ್ಯವಸ್ಥೆಯನ್ನು ತರುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. 2021 ನಮ್ಮ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅವಧಿ ಮುಗಿದಿದೆ. ಈ ಅವಧಿ ಮುಗಿಬೇಕಿದ್ರೆ ಆಗ BJP ಸರ್ಕಾರ ಇತ್ತು. BJP ಸರ್ಕಾರ ಇರಬೇಕಿದ್ರೆ ಚುನಾವಣೆ ಆಗಲಿ ಆಗಬೇಕಿತ್ತು. ಆಗ 176 ತಾಲೂಕುಗಳಿದ್ದು ಅದು ಕಾಂಗ್ರೆಸ್ಸಿನ ಆಡಳಿತ ಅವಧಿಯಲ್ಲಿ, ಮೈತ್ರಿ ಸರ್ಕಾರದ ಅವಧಿಯಲ್ಲಿ 235 ತಾಲೂಕುಗಳಾಯಿತು. 235 ತಾಲೂಕುಗಳಾದಾಗ ಅಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶವನ್ನು ಗಣನೆಗೆ ತಗೊಂಡಾಗ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಅಲ್ಲಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಆಗಿನ ಸರ್ಕಾರ ಸೀಮಾ ನಿರ್ಣಯ ಆಯೋಗವನ್ನು ರಚನೆ ಮಾಡಿತ್ತು. ಆ ಸೀಮಾ ನಿರ್ಣಯ ಆಯೋಗ ರಚನೆ ಮಾಡಿ ಅವರೊಂದು ಸಲಹೆ ಸೂಚನೆಯನ್ನು ಕೊಟ್ಟರು. ಆ ಆಯೋಗದ ವರದಿ ಬಂದ ಮೇಲೆ ಸರ್ಕಾರ ಮತ್ತೆ OBC ಆಧಾರದಲ್ಲಿ ಅಲ್ಲಿ ರಿಸರ್ವೇಷನ್ ಮಾಡಬೇಕು ಅಂತೇಳಿ ಇನ್ನೊಂದು ಸಮಿತಿಯನ್ನು ಮಾಡಿ ಅದು ಆಗಿ ಅದು 2 ಹತ್ತಿರತ್ತರಿಗೆ, 1.5 ಹತ್ತಿರತ್ತರ ಆಯಿತು. ಅದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟು ತಕ್ಷಣ ಚುನಾವಣೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತದೆ. ರಾಜ್ಯದ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗ್ತದೆ, ತಕ್ಷಣ ಚುನಾವಣೆ ಮಾಡಿ ಅಂತೇಳಿ. ಈ ಸರ್ಕಾರಕ್ಕೆ ಈ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ, ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ವ್ಯವಸ್ಥೆಗೆ ಈ ಸರ್ಕಾರ ಎಷ್ಟು ಗಮನ ಕೊಟ್ಟಿದೆ ಮತ್ತು ಈ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುವ ದಿಸೆಯಿಂದ ಯಾಕೆ ಈ ಸರ್ಕಾರ ಮೀನಮೇಸೆಯನ್ನು ಹೆಚ್ಚಾ ಇದೆ, ಸ್ಥಳೀಯಾಡಳಿತ ಸಂಸ್ಥೆಯ ಬಗ್ಗೆ ಯಾಕೆ ಕಡೆಗಣನೆಯನ್ನು ಮಾಡ್ತಾ ಇದೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಸರ್ಕಾರ ಅಂತ ಹೇಳ್ತಾರೆ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ತಾರೆ, ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ನಾವೇ ತಂದಿದ್ದೇವೆ ಅಂತ ಹೇಳ್ತಾರೆ. ಇಂಥ ರಾಜ್ಯ ಸರ್ಕಾರ ಯಾಕೆ ಚುನಾವಣೆಯನ್ನು ಮಾಡಲಿಲ್ಲ? ಪುತ್ತೂರು ನಗರಸಭೆ ಅಸ್ತಿತ್ವಕ್ಕೆ ಬಂದು 6 ಆಯಿತು, ಅಧ್ಯಕ್ಷರ ಅವಧಿ ಮುಗಿದು 1 ಆಯಿತು, ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿ 1 ಕಲಿಯಿತು, ಅಧ್ಯಕ್ಷರ ಆಯ್ಕೆ ಆಗಲಿಲ್ಲ, ಪುತ್ತೂರಿನಲ್ಲಿ ಆಯ್ಕೆ ಆಗಲಿಲ್ಲ. ಈ ಸರ್ಕಾರಕ್ಕೆ ಒಂದು ಸ್ಥಳೀಯಾಡಳಿತ ಸಂಸ್ಥೆಯನ್ನು ಯಾಕೆ ಈ ರೀತಿಯಾಗಿ ಒಂದು ನೆಗ್ಲೆಕ್ಟ್ ಮಾಡ್ತಾ ಇದೆ? ಎಲ್ಲವೂ ಶಾಸಕರ ಮುಖಾಂತರ ಸರ್ಕಾರದ ನೇರ ಹಿಡಿತದಲ್ಲಿ ಇರಬೇಕು ಎನ್ನುವಂಥ ಒಂದು ಭಾವನೆ ಇದೆಯೋ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದು ರಾಜ್ಯ ಸರ್ಕಾರದ 1 ಸಾಧನೆಯ ಅದರ ಮಧ್ಯದಲ್ಲಿ ಇವತ್ತು ಈ ಒಂದು ಸರ್ಕಾರದ ಬಗ್ಗೆ ರಿಪೋರ್ಟ್ ಕಾರ್ಡ್ ಅನ್ನು ಹಿಡ್ಕೊಂಡು ಹೋಗ್ತಾರೆ, ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಬಹಳಷ್ಟು ಸಾಧನೆ ಮಾಡಿದ್ದೇವೆ ಅಂತೇಳಿ. ಸರಿ, ಒಳ್ಳೆಯದೇ. ನಾನು ಹೇಳುವಂಥದ್ದು, ನಾನು ಉಲ್ಲೇಖ ಮಾಡಿದಂಥ ರೈತರು ಇದ್ದಾರಲ್ಲ, ಅಕ್ರಮ ಸಕ್ರಮ ಅರ್ಜಿ ಕೊಟ್ಟವರು ಇದ್ದಾರಲ್ಲ, ಹಾಲಿನ 700 ಸಹಾಯಧನ ಬರಲಿರಲ್ಲ, ಕನಿಷ್ಠ ವೇತನ ಪಡೆದಂಥ ಅಂಗನವಾಡಿ ಕಾರ್ಯಕರ್ತರು, ಇವರೇ ಮನೆಗೆ ಹೋಗಿ ರಿಪೋರ್ಟ್ ಕಾರ್ಡ್ ಸಂಗ್ರಹ ಮಾಡಿದರೆ ಖಂಡಿತ ಪರಿಣಾಮ ಬೀರಬಹುದು ಅಂತ ಕಾಣ್ತದೆ ನನಗೆ. ಇವರು ಈ ಸಮಾಜದಲ್ಲಿ ಏನು ನಿರ್ಣಾಯಕರು, ಇವರ ಏಳಿಗೆ ಇವತ್ತು ಅಗತ್ಯ ಇದೆ, ಇವರಿಗೆ ಸರ್ಕಾರ ಇವತ್ತು ಸವಲತ್ತನ್ನು ಕೊಡಬೇಕಿದೆ, ಇವರ ಬಗ್ಗೆ ಸರ್ಕಾರ ಮಾನವೀಯತೆಯನ್ನು ತೋರಿಸಬೇಕಿದೆ. ಇವರ ಮನೆ ಮನೆಗೆ ಹೋಗಿ ಆ ರಿಪೋರ್ಟ್ ಕಾರ್ಡನ್ನು ಸಂಗ್ರಹ ಮಾಡುವಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳು ಮಾಡಲಿ, ಮಾಡಿದರೆ ಖಂಡಿತ ನಾವು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇವೆ. ಈ ರೀತಿಯಾಗಿ ಸರ್ಕಾರ 1 ಏನು ಮಾಡಿದೆ ಅಂತೇಳಿ ತಿಳ್ಕೊಳ್ಳುವಂಥ ಸಂಗತಿಯನ್ನು ಕೂಡ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಒಟ್ಟು ಇವತ್ತು ಈ ಸರ್ಕಾರ ಒಂದು ಹಿಂದೂ ವಿರೋಧಿ ನೀತಿ, ರೈತ ವಿರೋಧಿ ನೀತಿ ಮತ್ತು ರಾಜ್ಯದಲ್ಲಿ ಪೂರ್ತಿ ಒಂದು ರೀತಿಯಲ್ಲಿ ಹಿಂದೂ ಸಂಘಟನೆಯ ದಮನ ನೀತಿಯನ್ನು
ಅನುಸರಿಸಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಶೂನ್ಯ ಆಡಳಿತವನ್ನು ಕೊಡುವಂತಹ ಸಂಗತಿ ಕಳೆದ ಒಂದು ವರ್ಷದಲ್ಲಿ ಮಾಡಿ. ಅವರಿಗೆ ಮಾತೃಪಕ್ಷದ ಬಗ್ಗೆ ಇನ್ನೂ ಕೂಡ ಮಮತೆ ಇರಬೇಕು ಅಂತ ಕಾಣುತ್ತೆ. ಮತ್ತೆ ಗರ್ವ ವಾಪಸಿ ಆಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅವರ ಈಗಿನ ನಡವಳಿಕೆಯನ್ನು ನೋಡಿದಾಗ. ನಮಗೂ ಸಂತೋಷ, ನಾವು ಬರೋದಿದ್ದರೆ ಖಂಡಿತ ನಾವು ಸ್ವೀಕಾರ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ, ಬಹಳಷ್ಟು ಜನ ಹೋದವರು ಪುನಃ ಬಂದಿದ್ದಾರೆ, ಜಗದೀಶ್ ಶೆಟ್ಟರ್ ಅಂತವರು ಬಂದಿದ್ದಾರೆ, ಸರಿಯಲ್ಲ? ಅದು ಮತ್ತೆ ಸರ್ ಪಾರ್ಟಿ ತೀರ್ಮಾನ ಮಾಡ್ತದೆ, ಪಾರ್ಟಿ ತೀರ್ಮಾನ ಮಾಡ್ತದೆ. ಸಂಜೀವ್ ಮಠ ಅಂತ ಶಾಶ್ವತ ಶಾಸಕರಾಗಲಿಲ್ಲ ಬಿಜೆಪಿಯಲ್ಲಿ, ಮಲ್ಲಿಕಾ ಪ್ರಸಾದ್ ಆಗಲಿಲ್ಲ, ಶಕುಂತಲಾ ಶೆಟ್ಟರ್ ಆಗಲಿಲ್ಲ. ದೇವಸ್ಥಾನದಲ್ಲಿ ಒಟ್ಟಾರದಲ್ಲಿರುವಂತದ್ದು ಎಲ್ಲರೂ ದೇವಸ್ಥಾನದ ಅಂತೇಳಿ ಭಾವಿಸ್ತಾ ಇದ್ರು. ಹೋದಾಗ ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಬಾಗಿಲಲ್ಲಿ ಅದೇ ಮೊದಲಿನವರಿಗೆ ದರ್ಶನ ಮಾಡ್ತಾ ಇದ್ರು, ಸರಿಯಲ್ಲ? ಜಗನ್ನಿವಾಸ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜು ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜು ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಇ, ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.